ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಂ ಪ್ರಾಪರ್ಟೀಸ್ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ್ಯ ಥರ್ಡ್ ಬ್ಲಾಕ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋದು. ಮನೆ ಮುಂದೆ ನಿಮಗೆ 40 ಫೀಟ್ ವೈಟ್ ಟಾರೋಡ್. ಮನೆ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಫ್ರಂಟ್ ವಾಲ್ನಲ್ಲಿ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಕ್ಲೇ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಫುಲ್ ಪಾರ್ಕಿಂಗ್ ಬರುವಂಥದ್ದು. ಗ್ರೌಂಡ್ ಫ್ಲೋರ್ನ ಗೇಟ್ ಬಂದು MS CNC ಕಟಿಂಗ್ ಶೀಟ್ ಹಾಗೆ ಫಂಡರ್ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸ್ಲೈಡಿಂಗ್ ಗೇಟ್ ಹಾಗೆ ಒಂದು ಸಿಂಗಲ್ ಓಪನ್ ಟೈಪ್ ಗೇಟ್ ಮಾಡಿದ್ದಾರೆ. ಗೇಟಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಸಿಗೋದೇ ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾ ನಿಮಗೆ 1x1 ಆ್ಯಂಟಿ ಸ್ಕಿಡ್ ಟೈಲ್ ಹಾಕಿರುತ್ತೆ. ಹಾಗೆ ನಿಮಗೆ ಬಿಲ್ಡಿಂಗ್ನ 3 ಕಡೆ 2 ಫೀಟ್ ಪ್ಯಾಸೇಜ್ ಸಿಗುತ್ತೆ. 2 ಫೀಟ್ ಪ್ಯಾಸೇಜ್ ಮಾಡಿರುವಂಥದ್ದು. ಎಲ್ಲ ಪೈಪ್ ಲೈನ್ಸ್ ಕೂಡ ಇಲ್ಲೇ ಬರುವಂಥದ್ದು. ಇಲ್ಲಿ ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ಕಾರ್ ಹಾಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡ್ಬೋದು. ಇಲ್ಲಿ ಸ್ಟೇರ್ಕೇಸ್ ಕೆಳಗಡೆ ನಿಮಗೆ ಒಂದು ಸ್ಟೋರೇಜ್ ಸ್ಪೇಸ್ ಮಾಡಿರುವಂಥದ್ದು. ಇಲ್ಲಿ ಏನಾದರೂ ಐಟಮ್ಸ್ ಇದ್ರೆ ಸ್ಟೋರ್ ಮಾಡೋದು. ಹಾಗೆ ನಿಮಗೆ ಲಿಫ್ಟ್ ಪಕ್ಕದಲ್ಲಿ ಕೂಡ ಒಂದು ಸ್ಪೇಸ್ ಸಿಗುತ್ತೆ. ಲಿಫ್ಟ್ ಫೆಸಿಲಿಟಿ ಕೂಡ ಇರುವಂಥದ್ದು. ಪೂರ್ತಿ ಬಿಲ್ಡಿಂಗ್ ಲಾಸ್ಟ್ ಫ್ಲೋರ್ವರೆಗೂ ಲಿಫ್ಟ್ ಇರುವಂಥದ್ದು. ಲಿಫ್ಟ್ನ ವಾಲ್ ಕೂಡ ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗಲ್ಲಿ ಒಂದು ರೂಮ್ ಕೂಡ ಸಿಗುತ್ತೆ. ಒಂದು ಸೆಕ್ಯೂರಿಟಿ ರೂಮ್ ಕೂಡ ಇರುವಂಥದ್ದು. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ನೋಡ್ಬೋದು ಸ್ಲೈಡಿಂಗ್ ಗೇಟ್ ಮಾಡಿರುವಂಥದ್ದು. ಇಲ್ಲಿ ಲೆಫ್ಟ್ ಸೈಡ್ನ ವಾಲ್ಗೆ ಸ್ಲೈಡ್ ಆಗುವಂಥದ್ದು ಗೇಟ್ ಇದು. ಇಲ್ಲಿ ಈ ಸ್ಟೇರ್ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಸ್ಟೇರ್ಕೇಸ್ನಲ್ಲಿ ಆ್ಯಂಟಿ ಸ್ಕಿಡ್ ಲೆದರ್ ಫಿನಿಶ್ ಗ್ರೆನೇಟ್ ಯೂಸ್ ಮಾಡಿದ್ದಾರೆ. ಹಾಗೆ ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಕೂಡ ನಿಮಗೆ ಸನ್ಲೈಟ್ಗೋಸ್ಕರ CNC ಕಟಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ, MS ಇಂದ ಮಾಡಿರುವಂಥದ್ದು. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಹಾಗೆ ನಾರ್ತ್ ಸೈಡ್ ಪ್ಯಾರಾಪಿಟ್ ವಾಲ್ ಮೇಲೆ ಫುಲ್ ಗ್ರಿಲ್ಲಿಂದ ಕವರ್ ಮಾಡಿರುವಂಥದ್ದು. ಇಲ್ಲಿ ಪೂರ್ತಿ ಮನೆ ಗ್ರಿಲ್ಲಿಂದ ಕವರ್ ಇದೆ, ಯಾರು ಕೂಡ ಒಳಗೆ ಎಂಟ್ರಿ ಆಗೋದಕ್ಕಾಗೋದಿಲ್ಲ. ಹಾಗೆ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ನೋಡ್ಬೋದು ಸೀಲಿಂಗ್ ಬಂದು PVC ರಾಫ್ಟರ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಸನ್ಲೈಟ್ಗೋಸ್ಕರ ನಿಮಗೆ CNC ಕಟಿಂಗ್ ಶೀಟ್ ಕೂಡ ಯೂಸ್ ಮಾಡಿರುವಂಥದ್ದು. ಸನ್ಬೋರ್ಡಿಂದ ಮಾಡಿರುವಂತಹ CNC ಕಟಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ವಾಲ್ ಬಂದು ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಮೈನ್ ಡೋರ್ ಬಂದು ಪ್ಯೂರ್ ಬರ್ಮಾಟಿಕ್ಕಿಂದ ಮಾಡಿರುವಂಥದ್ದು. ವಾಸ್ಕಲ್ ಹಾಗೆ ಮೈನ್ ಡೋರ್, ಒಳ್ಳೆ ಸೈಜ್ನ ವಾಸ್ಕಲ್ ಅಂತ ಹೇಳ್ಬೋದು. ಮೈನ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಒಳ್ಳೆ ಕಾರ್ವಿಂಗ್ ಡಿಸೈನ್ ಮಾಡಿರುವಂಥ ಮೈನ್ ಡೋರ್ ಇದು. ಬ್ರಾಸ್ ಫಿಟ್ಟಿಂಗ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಸಿಗುವಂಥದ್ದೇ ಲಿವಿಂಗ್ ಏರಿಯಾ. ಬಲಗಡೆ ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ನೋಡ್ಬೋದು ನೀವು ಫ್ರಂಟ್ ಮೈನ್ ಡೋರ್ನ ಒಳಗೆ ಎಂಟ್ರಿ ಆದರೆ ನಮಗೆ ಪೂರ್ತಿ ಸೀಲಿಂಗ್ ಮತ್ತು ವಾಲ್ ಎಲ್ಲ ವಿನಿಯರಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಗಮನಿಸ್ಬೋದು ಸೀಲಿಂಗ್ ಕೂಡ ವಿನಿಯರ್ POP ಮತ್ತು ವಿನಿಯರಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಮೈನ್ ಡೋರ್ ಪಕ್ಕದಲ್ಲಿ ನಮಗೆ TV ಕ್ಯಾಬಿನೆಟ್ ಸಿಗುತ್ತೆ. ಬ್ಯೂಟಿಫುಲ್ ಡಿಸೈನ್ ಅಂತ ಹೇಳ್ಬೋದು. ಪೂರ್ತಿ ವಿನಿಯರಿಂದಾನೇ ಮಾಡಿರುವಂಥ TV ಕ್ಯಾಬಿನೆಟ್ ಡಿಸೈನ್ ಇದು. ಶೋ ಪೀಸಸ್ ಇಡೋದಕ್ಕೆ ಕೂಡ ಸ್ಪೇಸಸ್ ಮಾಡಿದ್ದಾರೆ. ಹಾಗೆ ನಿಮಗೆ ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ಗೆ ಒಂದು ಬಾಲ್ಕನಿ ಕೂಡ ಕೊಟ್ಟಿರುವಂಥದ್ದು. ತುಂಬ ದೊಡ್ಡ ದೊಡ್ಡ ಫಿಕ್ಸೆಡ್ ವಿಂಡೋಸ್ ಇದೆ. ಹಾಗೆ ಎರಡು
ವಿತ್ ಮೆಶ್ ಡೋರ್ ಮಾಡಿರುವಂಥದ್ದು. ಇಲ್ಲಿ ಡೋರ್ ಹಾಗೆ ವಿಂಡೋ ಎರಡೂ ಮಾಡಿರುವಂಥದ್ದು. ಇಲ್ಲಿ ಇಲ್ಲಿ ಒಂದು ಬಾಲ್ಕನಿ ಕೂಡ ಸಿಗುತ್ತೆ ನಿಮಗೆ. ಬಾಲ್ಕನಿ ಬಂದು ರೈಲಿಂಗ್ಸ್ ಬಂದು ಬಾಲ್ಕನಿನಲ್ಲಿ ಎಸ್ ಎಸ್ ಹಾಗೆ ಟಫ್ ಆನ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಎಸ್ ಎಸ್ ಟೂ ಮತ್ತು ಟಫ್ ಆನ್ ಗ್ಲಾಸ್ ನೋಡ್ಬೋದು ನೀವು. ಈ ಕಡೆ ಕೂಡ ನಿಮಗೆ ಬ್ಯಾಕ್ ಸೈಡ್ನಲ್ಲಿ ಟೂ ಶೇಟರ್ನ ಒಂದು ಟಿಕೋಡ್ ವಿಂಡೋ ಸಿಗುತ್ತೆ. ಸೀಲಿಂಗಲ್ಲಿ ಬಂದು ಪಿ ಒ ಪಿ ಮತ್ತು ವಿನಿಯರ್ ಎರಡು ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದು ನಿಮಗೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಡೋರ್ ಮೈನ್ ಡೋರ್ ಆಪೋಸಿಟಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಾರ್ಡನಿಂಗ್ ಕೂಡ ಮಾಡ್ಬೋದು. ಹಾಗೆ ಮೈನ್ ಡೋರ್ ಬ್ಯಾಕ್ ಸೈಡ್ನಲ್ಲಿ ಗಿಫ್ಟ್ ಏರಿಯಾ ಬರುವಂಥದ್ದು. ಗಿಫ್ಟ್ ವಾಲ್ ಬಂದು ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಈ ಲಿಫ್ಟ್ ಏರಿಯಾ ಪಕ್ಕದಲ್ಲೇ ನಿಮಗೆ ಕಿಚನ್ ಹೋಗೋದಕ್ಕೆ ಎಂಟ್ರೆನ್ಸ್ ಸಿಗುವಂಥದ್ದು. ಆ ಎಂಟ್ರೆನ್ಸ್ ಪಕ್ಕದಲ್ಲಿ ನಿಮಗೆ ಒಂದು ಶೋಪೀಸಸ್ ಇಡೋದಕ್ಕೆ ವಿನಿಯರಿಂದಾನೇ ಕ್ಲಾಡಿಂಗ್ ಮಾಡಿ ಸ್ಪೇಸ್ ಮಾಡಿರುವಂಥದ್ದು. ಇಲ್ಲಿ ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಸಿಗೋದು ಸೆಂಟರ್ನಲ್ಲಿ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಬ್ಯಾಕ್ ಸೈಡ್ ವಾಲ್ ಬಂದು ಕ್ಲೇ ಟೈಲಿಂದ ಕ್ಲಾಡಿಂಗ್ ಮಾಡಿ ಇಲ್ಲಿ ನಿಮಗೆ ಒಂದು ಪ್ಲಾಂಟರಿ ಬಾಕ್ಸ್ ಕೂಡ ಕೊಟ್ಟಿರುವಂಥದ್ದು. ಪ್ಲಾಂಟೇಷನ್ ಮಾಡ್ಕೋಬೋದು ಇಲ್ಲಿ. ಹಾಗೆ ಮೇಲೆ ಸನ್ಲೈಟ್ಗೋಸ್ಕರ ಎಮ್ ಎಸ್ ಇಂದ ಗ್ರಿಲ್ ಮಾಡಿ ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಅದು ಕೂಡ ನಿಮಗೆ ವಿನಿಯರಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರೋದು. ಪೂರ್ತಿ ಫಾಲ್ ಸೀಲಿಂಗ್ ಬಂದು ವಿನಿಯರಿಂದನೇ ಮಾಡಿರೋದು. ಇಲ್ಲಿ ಡೈನಿಂಗ್ ಏರಿಯಾನಲ್ಲಿ ನೋಡ್ಬೋದು ನೀವು, ಗಮನಿಸ್ಬೋದು. ಹಾಗೆ ನಿಮಗೆ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಬಲಗಡೆ ಓಪನ್ ಕಿಚನ್ ಬರುವಂಥದ್ದು. ಕಿಚನ್ನ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ ಆರು ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಹಾಗೆ ಒಂದು ಸ್ಟೋರೇಜ್ ಸ್ಪೇಸಸ್ ಕೂಡ ಬರುವಂಥದ್ದು. ಕಾರ್ನರ್ ಸ್ಪೇಸ್ ಎಲ್ ಶೇಪ್ನಲ್ಲಿ ಬರುವಂಥದ್ದು ಇದು. ಹಾಗೆ ಈ ಕಡೆ ಕೂಡ ನಿಮಗೆ ಒಂದು ಸ್ಟೋರೇಜ್ ಯೂನಿಟ್ ಬರುತ್ತೆ, ಟಾಲ್ ಯೂನಿಟ್ ಟೈಪ್ ಮಾಡಿರುವಂಥದ್ದು ಇದು. ಈ ಓಪನ್ ಸ್ಪೇಸ್ ಬಂದು ಫ್ರಿಡ್ಜ್ ಇಡೋದಕ್ಕೋಸ್ಕರ ಬಿಟ್ಟಿರುವಂಥದ್ದು ಇದು. ಸ್ಲ್ಯಾಬ್ನಲ್ಲಿ ಬಂದು 20 mm ನ ಗ್ರಾನೈಟ್ ಸ್ಲ್ಯಾಬ್, ಹಾಗೆ 2 ft ನ ಕ್ವಾಟ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ಟೈಲ್ ಬಂದು ವೆಟ್ರಿಫೈಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ವಾಲ್ನಲ್ಲಿ, ಕಿಚನ್ ವಾಲ್ನಲ್ಲಿ. ಟಾಪ್ ಕ್ಯಾಬಿನೆಟ್ಸಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಎಲ್ಲ ಪ್ರೊಫೈಲ್ ಡೋರ್ಸ್ ಮಾಡಿರುವಂಥದ್ದು ಇಲ್ಲಿ ಟಾಪ್ ಕ್ಯಾಬಿನೆಟ್ಸಲ್ಲಿ. ಅದರ ಮೇಲೆ ನಿಮಗೆ ಲಾಫ್ಟ್ಸ್ ಮಾಡಿದ್ದಾರೆ, ಪೂರ್ತಿ ಯು ಶೇಪ್ನಲ್ಲಿ ಮಾಡಿರುವಂಥದ್ದು ಇದು ಲಾಫ್ಟ್ಸ್. ನಿಮಗೆ ದೊಡ್ಡ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನಿಮಗೆ. ಹಾಗೆ ಒಂದು ಟೂ ಶೆಟರ್ನ ಟಿಕುಡ್ ವಿಂಡೋ ಮಾಡಿದ್ದಾರೆ. ಕಿಚನ್ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿಗೆ ಹೋಗೋದಕ್ಕೆ ಒಂದು ಡೋರ್ ಕೊಟ್ಟಿರುವಂಥದ್ದು, ಅದು ವಾಸ್ಕಲ್ ಬಂದು ಟಿಕುಡ್ ಮಾಡಿರುವಂಥದ್ದು ಇಲ್ಲಿ ಯುಟಿಲಿಟಿ ಡೋರ್ ಕೂಡ. ಡೋರ್ ಬಂದು ವಿನಿಯರಿಂದ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. ಇಲ್ಲೂ ಕೂಡ ಒಂದು ಸಿಂಕ್ ಇನ್ಸ್ಟಾಲ್ ಮಾಡ್ಕೋಬೋದು. ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ ಇಲ್ಲಿ, ಹಾಗೆ ಟೈಲಿಂಗ್ ಕೂಡ ಮಾಡಿರುವಂಥದ್ದು. ಫುಲ್ ಯುಟಿಲಿಟಿ ಸ್ಪೇಸ್ನ ಎಮ್ ಎಸ್ ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ನಾವು ಒಳಗೆ ಬಂದರೆ ಡೈನಿಂಗ್ ಏರಿಯಾನ ಎಡಗಡೆ ನಮಗೆ ಪೂಜಾ ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಸೀಲಿಂಗಲ್ಲಿ ಬಂದು ವಿನಿಯರಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಪೂಜಾ ರೂಮ್ ನೋಡ್ಬೋದು ನೀವು. ಪೂಜಾ ರೂಮ್ನಲ್ಲಿ ನಿಮಗೆ ವಾಸ್ಕಲ್ ಬಂದು ಎರಡು ಕಡೆ ಫಿಕ್ಸೆಡ್ ವಿಂಡೋ ಕೊಟ್ಟು ಸೆಂಟರ್ನಲ್ಲಿ 2 ಡೋರ್ ಸಿ ಶೇಪ್ನ 2 ಡೋರ್ ಮಾಡಿರುವಂಥದ್ದು. ಇಲ್ಲಿ 2 ಶೆಟರ್ನ ಡೋರ್ ಮಾಡಿರುವಂಥದ್ದು. ಸೆಂಟರ್ನಲ್ಲಿ ನಿಮಗೆ ಇದು ಟಫ್ ಆ್ಯಂಡ್ ಗ್ಲಾಸ್ ಬರುವಂಥದ್ದು ಡೋರ್ನಲ್ಲಿ. ವಾಲ್ ಮತ್ತು ಫ್ಲೋರಿಂಗ್ ಎಲ್ಲ ನಿಮಗೆ ಮಾರ್ಬಲಿಂದ ಮಾಡಿರುವಂಥದ್ದು, ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ಬಂದು ಇಲ್ಲಿ ಕೂಡ ಪೂಜಾ ರೂಮ್ನಲ್ಲಿ ಕೂಡ ಸನ್ಲೈಟ್ಗೆ ಆಪ್ಷನ್ ಮಾಡಿದ್ದಾರೆ, ಗ್ಲಾಸ್ ಇನ್ಸ್ಟಾಲ್ ಮಾಡಿ. ಸೀಲಿಂಗಲ್ಲಿ ಬಂದು ವಿನಿಯರ್ ಮತ್ತು ಪಿ ಒ ಪಿಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ. ಸೆಂಟರ್ನಲ್ಲಿ ಸಿ ಎನ್ ಸಿ ಕಟ್ಟಿಂಗ್ ಶೀಟ್ ಬರುತ್ತೆ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಮನೆಯಲ್ಲಿ. ಇಲ್ಲಿ ಹೊರಗೆ ಬಂದು ನಾವು ಮತ್ತೆ ಸ್ಟೇರ್ ಕೇಸಲ್ಲಿ ಕಂಟಿನ್ಯೂ ಮಾಡಿದ್ರೆ ನಮಗೆ ಸೆಕೆಂಡ್ ಫ್ಲೋರಿಂದ
ರೂಮ್ಸ್ ಸಿಗುವಂಥದ್ದು. ಸ್ಟೇರ್ಕೇಸ್ನಲ್ಲಿ ಕೂಡ ನಿಮಗೆ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸನ್ಲೈಟ್ಗೋಸ್ಕರ ಇಲ್ಲೂ ಕೂಡ ನಿಮಗೆ ಗ್ಲಾಸ್ ಬ್ರಿಕ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ರೈಲಿಂಗ್ ಬಂದು SS ಟ್ಯೂಬ್ ಮತ್ತು ಟಫಾಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ರೈಲಿಂಗಲ್ಲಿ. ಇಲ್ಲಿ ನಾವು ಮೇಲೆ ಬಂದರೆ ನಮಗೆ ಮೊದಲು ಸ್ಟೇರ್ಕೇಸ್ ಆಪೋಸಿಟಲ್ಲೇ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಆಗಲೇ ಆಪರೇಷನಲ್ ಇರೋಂಥದ್ದು ನೋಡ್ಕೊಂಡು ನೀವು ನೋಡಿ, ಲಿಫ್ಟ್ ಆಪರೇಟ್ ಆಗ್ತಾ ಇದೆ. ಆಗಲೇ ನೋಡ್ಬೋದು, ನೀವು ಲಿಫ್ಟ್ ನೋಡ್ಬೋದು. ಹಾಗೆ ಈ ಲಿಫ್ಟ್ ಏರಿಯಾ ಪಕ್ಕದಲ್ಲೇ ನಿಮಗೆ ಒಂದು ಸ್ಪೇಸ್ ಸಿಗುತ್ತೆ. ಇಲ್ಲಿ ನೀವು ಸ್ಟಡಿ ಯೂನಿಟ್ ಬೇಕಾದರೂ ಮಾಡ್ಕೋಬೋದು, ಸ್ಟಡಿ ಟೇಬಲ್. ಇದರ ನಿಮಗೆ ಫುಲ್ ಹೆಡ್ ಲೈಟ್ ಓಪನ್ ಇರುವಂಥದ್ದು, ಇದು ಸನ್ಲೈಟ್ ಬರುತ್ತೆ ಮೇಲ್ಗಡೆಯಿಂದ. ಇಲ್ಲಿ ಸನ್ಲೈಟ್ಗೋಸ್ಕರ SS ಗ್ರಿಲ್ ಮಾಡಿ ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಾವು ಎಡಗಡೆ ತಿರುಗಿದ್ರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಎಲ್ಲ ರೂಮ್ನ ಡೋರ್ಸ್, ಪ್ರತಿಯೊಂದು ಮನೆಯ ಪ್ರತಿಯೊಂದು ವಾಸ್ಕಲ್ ಕೂಡ ವಾಸ್ಕಲ್ ವಿಂಡೋಸ್ ಬಂದು ಟೀ ಕುಡ್ ಯೂಸ್ ಮಾಡಿರೋಂಥದ್ದು. ಎಲ್ಲ ಡೋರ್ಸ್ ಕೂಡ ವಿನಿಯರಿಂದಾನೇ ಮಾಡಿರೋಂಥದ್ದು. ಇಲ್ಲಿ ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಡೋರ್ ಆಪೋಸಿಟಲ್ಲಿ ಸಿಗುವಂಥದ್ದು ಒಂದು ಟೂ ಶೆಟ್ಟರ್ನ ವಿಂಡೋ, ಹಾಗೆ ಮೇಲ್ಗಡೆ ಫಿಕ್ಸೆಡ್ ವಿಂಡೋ ಮಾಡಿರೋಂಥದ್ದು. ಇಲ್ಲಿ ಟೋಟಲ್ ಆಗಿ ನಿಮಗೆ ಟೂ ಶೆಟ್ಟರ್ನ ಎರಡು ವಿಂಡೋ ಸಿಗುತ್ತೆ. ಟಿ ವಿ ಕ್ಯಾಬಿನೆಟ್ ಮಾಡಿರೋಂಥದ್ದು. ಇಲ್ಲಿ ಸೀಲಿಂಗಲ್ಲಿ ನೋಡೋದಾದ್ರೆ ಪಿ ಒ ಪಿಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ವಿನಿಯರ್ ಕೂಡ ಯೂಸ್ ಮಾಡಿರೋಂಥದ್ದು ನೋಡ್ಬೋದು ನೀವು. ಕಾಟ್ಸ್ ಕೂಡ ರೆಡಿ ಇದೆ. ಕಾಟಲ್ಲೂ ಕೂಡ ನಿಮಗೆ ವೈಟ್ ಲ್ಯಾಮಿನೇಟ್, ಹಾಗೆ ವಿನಿಯರ್ ಯೂಸ್ ಮಾಡಿರೋಂಥದ್ದು, ಪಾಲಿಶಡ್ ವಿನಿಯರ್. ಮತ್ತು ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಡಿಸೈನ್ ಕಂಟಿನ್ಯೂಟಿ ಇದೆ. ಇದು ಕಂಟಿನ್ಯೂಟಿ ರನ್ ಆಗುತ್ತೆ ವಿನಿಯರ್ ಶೀಟ್ ಇದು. ಹಾಗೆ ಈ ಕಾರ್ನರಲ್ಲಿ ನಿಮಗೆ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು. ಇಲ್ಲಿ ಎರಡು ಡ್ರಾಯರ್ಸ್ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ ಸ್ಟಡಿ ಟೇಬಲ್ನಲ್ಲಿ. ಸ್ಟಡಿ ಟೇಬಲ್ ಪಕ್ಕದಲ್ಲಿ ಬಾಲ್ಕನಿ ಸಿಗುವಂಥದ್ದು, ಸಫಿಷಿಯಂಟ್ ಆಗಿದೆ ಅಂತ ಹೇಳ್ಬೋದು. ಬಾಲ್ಕನಿ ಬಾಲ್ಕನಿ ರೈಲಿಂಗ್ಸ್ ಬಂದು SS ಟ್ಯೂಬ್ ಹಾಗೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ವಾಲ್ ಬಂದು ಕ್ಲೇಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು ಬಾಲ್ಕನಿ ವಾಲ್. ಹಾಗೆ ನೀವು ಈ ವಿಂಡೋನ ಪಕ್ಕದಲ್ಲೇ ಹೋದರೆ ನಿಮಗೆ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ ನೋಡ್ಬೋದು. ವುಡನ್ ಫಿನಿಷಿಂಗ್ ಹಾಗೆ ವೈಟ್ ಲ್ಯಾಮಿನೇಟ್ ಯೂಸ್ ಮಾಡಿ ಮಾಡಿರೋಂಥ ವಾಕಿನ್ ವಾರ್ಡ್ರೋಬ್ ಇದೆ. ಟೂ ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ, ಹಾಗೆ ಒಂದು ಓಪನ್ ಟೈಪ್ ಡೋರ್ ಬರುವಂಥದ್ದು. ಇಲ್ಲಿ ಅದರ ಪಕ್ಕದಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್, ಹಾಗೆ ಕೆಳಗಡೆ ಎರಡು ಡ್ರಾಯರ್ಸ್ ಬರುವಂಥದ್ದು. ಮೇಲ್ಗಡೆ ಸ್ಟೋರೇಜಸ್ಗೆ ಲಾಫ್ಟ್ಸ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ ವಾಸ್ಕಲ್ ಬಂದು ಗ್ರಾನೈಟಿಂದ ಮಾಡಿರುವಂಥದ್ದು, ನೀವು ಡೈರೆಕ್ಟಾಗಿ ಡೋರ್ ಇನ್ಸ್ಟಾಲ್ ಆಗುತ್ತೆ ಇದಕ್ಕೆ. ಹಾಗೆ ಬಾತ್ರೂಮಲ್ಲಿ ನೋಡೋದಾದ್ರೆ ನೀವು ಬಾತ್ರೂಮಲ್ಲಿ 8 ಫೀಟ್ ಕ್ಲಾಡಿಂಗ್, ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್. ಹಾಗೆ ನಿಮಗೆ ಡ್ರೈ ಮತ್ತು ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ಇದು ಬಂದು ವೆಟ್ ಏರಿಯಾ, ಇಲ್ಲಿ ನಿಮಗೆ ಶವರ್ ಮತ್ತು ಸ್ಪಾಟ್ ಬರುವಂಥದ್ದು. ಇದು ಬಂದು ಡ್ರೈ ಏರಿಯಾ, ಕಮೋಡ್ ಇಲ್ಲಿ ಬರುತ್ತೆ. ಇಲ್ಲಿ ಬಂದು ನಿಮಗೆ ಹ್ಯಾಂಡ್ ವಾಶ್ ಬರುತ್ತದ್ದು, ವಾಶ್ ಬೇಸನ್. ಫಿಟ್ಟಿಂಗ್ಸ್ ಇನ್ನೂ ಆಗಿಲ್ಲ, ಫಿಟ್ಟಿಂಗ್ಸ್ ಬಂದು ಸೇಲ್ ಆದಮೇಲೆ ಮಾಡ್ಕೊಡ್ತೀನಿ ಅಂತ ಓನರ್ ಹೇಳಿರುವಂಥದ್ದು. ಎಲ್ಲ ಜಾಗ್ವಾರ್ ಫಿಟ್ಟಿಂಗೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ಇದು ಈ ರೂಮ್ ಡೋರ್ನ ಆಪೋಸಿಟ್ನಲ್ಲಿ ನಮಗೆ ಮತ್ತೊಂದು ಡೋರ್ ಸಿಗುತ್ತೆ. ಇಲ್ಲಿ ನಾವು ಒಳಗೆ ಎಂಟ್ರಿ ನಮಗೆ ಒಂದು ಟೂ ಡೋರ್ನ ಟೂ ಶೆಟರ್ನ ಟೀ ಕುಡ್ ವಿಂಡೋ ಸಿಗುವಂಥದ್ದು. ಈ ಕಡೆ ಕೂಡ ನಿಮಗೆ ಒಂದು ತ್ರೀ ಶೀಟರ್ನ ಟೀ ಕುಡ್ ವಿಂಡೋ ಸಿಗುತ್ತೆ. ಈ ರೂಮ್ನಲ್ಲೂ ಕೂಡ ನಿಮಗೆ ಎಲ್ಲ ಕಾಟ್ಸ್ ರೆಡಿ ಇರೋಂಥದ್ದು, ಸೇಮ್ ಅದೇ ಪ್ಯಾಟರ್ನಲ್ಲಿ ಮಾಡಿದ್ದಾರೆ. ಪೂರ್ತಿ ವಿನಿಯರಿಂದಾನೇ ಮಾಡಿರುವಂಥದ್ದು, ಬ್ಯಾಕ್ ವಾಲ್ ಪೂರ್ತಿ ವಿನಿಯರಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು, ಹೆಡ್ ಬೋರ್ಡ್ ಎಲ್ಲ ಸೀಲಿಂಗ್ ಕೂಡ ರನ್ ಆಗುತ್ತೆ. ಹಾಗೆ ಪಿ ಒ ಪಿಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಕಾರ್ನರ್ನಲ್ಲಿ ಸ್ಟಡಿ ಟೇಬಲ್ ಮಾಡಿರುವಂಥದ್ದು, ಹಾಗೆ ಟಿ ವಿ ಯೂನಿಟ್ ಕೂಡ ಸಿಗುತ್ತೆ. ಪೂರ್ತಿ ವಿನಿಯರಿಂದಾನೇ ಮಾಡಿರುವಂಥದ್ದು.
ನೋಡ್ಬೋದು. ಪಿ ಓ ಪಿಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಕೂಡ ಮಾಡಿದ್ದಾರೆ. ರೂಮ್ ಡೋರ್ನ ಪಕ್ಕದಲ್ಲೇ ನಮಗೆ ವಾಕ್ ಇನ್ ವಾಟರ್ ಹೋಗೋದಕ್ಕೆ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟಾದರೆ ನಮಗೆ ಸೇಮ್ ಆ ರೂಮ್ನಲ್ಲಿ ನೋಡಿದಾಗೇನೆ ವುಡನ್ ಫಿನಿಷಿಂಗ್ ಆಗಿ ವೈಟ್ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡಿ ಟೂ ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಹಾಗೆ ಮೇಲೆ ಲಾಫ್ಟ್ಸ್ ಮಾಡಿರೋ ಸ್ಟೋರೇಜ್ ಇಸಿ. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಕೆಳಗಡೆ ಎರಡು ಡ್ರಾಯರ್ಸ್ ಬರುವಂಥದ್ದು ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಮಿರರ್ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಆ ರೂಮ್ನಲ್ಲಿ ಹೇಗೆ ಇತ್ತೋ ಸೇಮ್ ಅದೇ ಥರ ಬರುತ್ತೆ. ಬೆಡ್ ಮತ್ತು ಡ್ರೈ ಏರಿಯಾ ಸಪ್ರೇಟ್ ಬರುವಂಥದ್ದು. ಇಲ್ಲಿಂದ ನಾವು ಹೊರಗೆ ಹೋಗಿ ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. ಥರ್ಡ್ ಫ್ಲೋರ್ನಲ್ಲಿ ಕೂಡ ನಿಮಗೆ ಸೇಮ್ ಲಿಫ್ಟ್ ಏರಿಯಾ ಸಿಗುತ್ತೆ. ಸೀಲಿಂಗಲ್ಲಿ ಪಿ ಓ ಪಿಯಿಂದ ಫಾಲ್ಸ್ ಡಿಸೈನ್ ಮಾಡಿದ್ದೀನಿ. ಹಾಗೆ ನಿಮಗೆ ಲೆಫ್ಟ್ ಸೈಡ್ನಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೇಮ್ ಕೆಳಗಡೆ ಹೇಗಿತ್ತೋ ಅದೇ ಪ್ಯಾಟರ್ನಲ್ಲಿ ಮಾಡಿದ್ದಾರೆ. ಸೇಮ್ ಟೂ ಡೋರ್ ಟೂ ಶೆಟರ್ನ ಎರಡು ವಿಂಡೋ ಬರುತ್ತೆ. ಸ್ಟಡಿ ಟೇಬಲ್ ಬರುವಂಥದ್ದು, ಕಾಟ್ ಬರುತ್ತೆ, ಹೆಡ್ ಬೋರ್ಡ್, ಹಾಗೆ ಫಾಲ್ ಸೀಲಿಂಗ್. ಇಲ್ಲಿ ಬಂದು ನಿಮಗೆ ಒಂದು ವಾಲ್ಪೇಪರ್ ಕೂಡ ಯೂಸ್ ಮಾಡುವಂಥದ್ದು. ಹಾಗೆ ಬಾಲ್ಕಾನಿ ಸಿಗುವಂಥದ್ದು, ಸೇಮ್ ಅದೇ ಸೈಜ್ನ ಬಾಲ್ಕಾನಿ ಸಿಗುತ್ತೆ. ಕೆಳಗೆ ನೋಡಿದಾಗೇನೆ ಇಲ್ಲೂ ಕೂಡ ವಾಲ್ ಬಂದು ಕ್ಲೇ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಕ್ಲೇ ಬ್ರಿಕ್ಸ್ ಅಂತಲೇ ಹೇಳ್ಬೋದು. ಹಾಗೆ ಸೇಮ್ ಪ್ಯಾಟರ್ನ ವಾಕ್ ಇನ್ ವಾರ್ಡ್ರೋಬ್ ಸಿಗುತ್ತೆ. ಟೂ ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. ಇಲ್ಲಿ ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಒಂದು ಸಿಂಗಲ್ ಓಪನ್ ಟೈಪ್ ಡೋರ್ ಮಾಡಿರುವಂಥದ್ದು ವಾರ್ಡ್ರೋಬ್. ಹಾಗೆ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಕೆಳಗೆ ಎರಡು ಡ್ರಾಯರ್ಸ್ ಬರುವಂಥದ್ದು ಡ್ರೆಸ್ಸಿಂಗ್ ಐಟಮ್ಸ್ ಇಡೋದಕ್ಕೆ. ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಅದರ ಪಕ್ಕದಲ್ಲಿ. ಇಲ್ಲಿಂದ ಹೊರಗೆ ಬಂದು ಮತ್ತೆ ಇದರ ಆಪೋಸಿಟ್ನಲ್ಲಿ ನಿಮಗೆ ಎರಡು ರೂಮ್ಗಳಿರುವಂಥದ್ದು. ಇಲ್ಲಿ ನಿಮಗೆ ವಾರ್ಡ್ರೋಬ್ಸ್ ಇನ್ನೂ ಆಗಿಲ್ಲ. ಸೀಲಿಂಗಲ್ಲಿ ಪಿ ಓ ಪಿ ಡಿಸೈನ್ ಮಾಡಿದ್ರೆ ಇದು ಕಿಡ್ಸ್ ರೂಮ್ ಅಂತ ಹೇಳ್ಬೋದು. ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಹಾಗೆ ಒಂದು ಟೂ ಡೋರ್ನ ಟೂ ಶೂ ಶೀಟರ್ನ ಒಂದು ಟಿಕೆಟ್ ವಿಂಡೋ ಸಿಗುತ್ತೆ. ಇದರ ಆಪೋಸಿಟ್ನಲ್ಲೇ ನಿಮಗೆ ಮತ್ತೊಂದು ರೂಮ್ ಸಿಗುವಂಥದ್ದು. ಇದು ಕೂಡ ಸೇಮ್ ಸೈಜ್ ಬರುವಂಥದ್ದು. ಈ ರೂಮ್ನಲ್ಲಿ ನಿಮಗೆ ಒಂದು ಎರಡು ಟೂ ಶೀಟರ್ನ ಟಿಕೆಟ್ ವಿಂಡೋ ಸಿಗುವಂಥದ್ದು. ಸೀಲಿಂಗಲ್ಲಿ ಬಂದು ಪಿ ಓ ಪಿಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಾವು ಮತ್ತೆ ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಒಂದು ಎಮ್ ಎಸ್ ಡೋರ್ ಸಿಗುವಂಥದ್ದು. ಇದು ಟೆರಸ್ಗೆ ಎಂಟ್ರಿ ಆಗೋದಕ್ಕೆ ಮಾಡಿರುವಂಥ ಡೋರ್ ಇದು. ಇಲ್ಲಿ ಬಂದರೆ ನಮಗೆ ಓಪನ್ ಟೆರಸ್ ಸಿಗುತ್ತೆ. ಟೆರಸಲ್ಲಿ ಕೂಡ ನಿಮಗೆ ಟೈಲಿಂಗ್ ಮಾಡಿರುವಂಥದ್ದು ಫ್ಲೋರಿಂಗಲ್ಲಿ. ಸೇಮ್ ಪಾರ್ಕಿಂಗಲ್ಲಿ ಯೂಸ್ ಮಾಡಿರುವಂಥ ಆ್ಯಂಟಿಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ. ಹಾಗೆ ಕಾರ್ನರಲ್ಲಿ ಎಮ್ ಎಸ್ಸಿಂದ ರೈಲಿಂಗ್ ಮಾಡಿರುವಂಥದ್ದು ಪ್ಯಾರಾಪಿಟ್ ವಾಲ್ ಮೇಲೆ. ಇದು ನಿಮಗೆ ಸನ್ಲೈಟ್ಗೋಸ್ಕರ ಮಾಡಿರುವಂಥದ್ದು ಇದು ಗ್ಲಾಸ್ ಇನ್ಸ್ಟ್ರೂಮ್ ಮೇಲೆ. ಹಾಗೆ ಕೆಳಗಡೆ ನಿಮಗೆ ಎಮ್ ಎಸ್ಸಿಂದ ಗ್ರಿಲ್ ಮಾಡಿರುವಂಥದ್ದು. ಈ ಕಡೆ ನೋಡೋದಾದ್ರೆ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಕಲ್ಲಾಕಿರುವಂಥದ್ದು ಇಲ್ಲಿ. ಇದು ಬಂದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದೆ. ಲ್ಯಾಡರ್ನಲ್ಲಿ ಮೇಲೆ ಹೋದ್ರೆ ನಮಗೆ ಟ್ಯಾಂಕ್ ರೂಮ್ಸ್ ಇದೆ. ಮೇಲ್ಗಡೆ ಟ್ಯಾಂಕ್ ಇನ್ಸ್ಟಾಲ್ ಮಾಡಿದ್ದಾರೆ.
ಹೆಡ್ರೂಮ್ ಮೇಲೇ ಟ್ಯಾಂಕ್ ಇಟ್ಟಿರುವಂಥದ್ದು. ಈ ಬಿಲ್ಡಿಂಗ್ ಬಿರೋ ಲೊಕ್ಯಾಲಿಟಿ ಬಗ್ಗೆ ಹೇಳೋದಾದರೆ, ನಿಮಗೆ ಬಿಲ್ಡಿಂಗ್ನ ಎರಡು ಕಡೆ ಮೇನ್ ರೋಡ್ ಸಿಗುವಂಥದ್ದು. ಬಿಲ್ಡಿಂಗ್ನ ಬ್ಯಾಕ್ ಸೈಡ್ನಲ್ಲಿ ಪ್ಯಾರಲಲ್ ಆಗಿ ನಿಮಗೆ ಮೇನ್ ರೋಡ್ ಸಿಗುತ್ತೆ, 60 ಫೀಟ್ ರೋಡ್ ಸಿಗುವಂಥದ್ದು. ಹಾಗೆ ನಿಮಗೆ ನಾರ್ತ್ ಸೈಡ್ನಲ್ಲಿ ಇಲ್ಲಿಂದ 50 ಮೀಟರ್ಸ್ ದೂರದಲ್ಲೇ ಡಬಲ್ ರೋಡ್ ಸಿಗೋದು, 80 ಫೀಟ್ ರೋಡ್ ಸಿಗುತ್ತೆ. ತುಂಬ ಒಳ್ಳೆಯ ಲೊಕ್ಯಾಲಿಟಿ ಇರೋವಂಥ ಮನೆ ಅಂತ ಹೇಳ್ಬೋದು. ಹಾಗೆ ಇದು ಸರ್ ಎಂ ವಿಶ್ವೇಶ್ವರ ಬಿಡಿಯ ಥರ್ಡ್ ಬ್ಲಾಕ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ, ಓನರ್ ಬಂದು ಈ ಬಿಲ್ಡಿಂಗಿಗೆ 3 crore 60 lakhs ಕೋಟ್ ಮಾಡ್ತಾ ಇದ್ದಾರೆ, 3 crore 60 lakhs ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟಾಗಿ ವಿನಿ ಓನರ್ ಜೊತೆ ಸಿಟ್ಟಿಂಗ್ ತೊಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಹಾಗೆ ನಿಮಗೆ ಈ ಬಿಲ್ಡಿಂಗ್ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.